ಆರ್ಎಸ್ಎಸ್ ಸಂಸ್ಕಾರ ಕಲಿಸುತ್ತೆ ಅನ್ನೋದು ಅವರಿಗೆ ಗೊತ್ತಿಲ್ಲ. ಎಲ್ಲಾ ಜಾತಿ ಧರ್ಮದವರನ್ನ ಪ್ರೀತಿಯಿಂದ ಕಾಣುವ ಆರ್ಎಸ್ಎಸ್ ದೇಶವನ್ನ ಕಟ್ಟುವ ಕೆಲಸ ಮಾಡ್ತಾ ಇದೆ. ಆದರೂ ಸಹ ಇದರ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ. ಒಂದೆಡೆ ಮಾಜಿ ಪ್ರಧಾನಿ ದೇವೇಗೌಡರು ಆರ್ಎಸ್ಎಸ್ ಅನ್ನ ಹೊಗಳ್ತಾರೆ, ಆದರೆ ಮತ್ತೊಂದೆಡೆ ಅವರ ಪುತ್ರ ಕುಮಾರಸ್ವಾಮಿ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಆರ್ಎಸ್ಎಸ್ ಬಗ್ಗೆ ಮಾತನಾಡ್ತಾರೆ. ಸಿದ್ದರಾಮಯ್ಯ ಆರ್ಎಸ್ಎಸ್ ನದು ತಾಲಿಬಾನಿ ಸಂಸ್ಕೃತಿ ಅಂತಾರೆ. ಆದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ರೆ ಅಫ್ಘಾನಿಸ್ತಾನದ ಪರಿಸ್ಥಿತಿಯೇ ಕರ್ನಾಟಕಕ್ಕೂ ಆಗ್ತಾ ಇತ್ತು ಅಂತ ಶ್ರೀರಾಮುಲು ಟಾಂಗ್ ನೀಡಿದ್ದಾರೆ. ಇನ್ನು ಆರ್ಎಸ್ಎಸ್ ಇರೋದಕ್ಕೆ ನಮ್ಮ ದೇಶ ಸುರಕ್ಷಿತವಾಗಿದೆ, ಹೀಗಾಗಿ ಇಂತಹ ಸಂಘಟನೆ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆ ಇರಲಿ ಅಂತ ಶ್ರೀರಾಮುಲು ಕಿಡಿಕಾರಿದ್ರು. ಯಾಕಂದ್ರೆ ಆರ್ಎಸ್ಎಸ್ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಆರ್ಎಸ್ಎಸ್ ಸಂಸ್ಕಾರವನ್ನು ಕಲ್ತಿದಂತ ದೊಡ್ಡವರಾದಂತಾರೆ ಅಲ್ಲರು. ಯಾಕಂದ್ರೆ ಆರ್ಎಸ್ಎಸ್ ಅನ್ನಂಥದ್ದು ಕೇವಲ ಭಾರತದಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮೀಯರನ್ನ ಪ್ರೀತಿ ಮಾಡಿಕೊಂಡು ಅಭಿಮಾನವನ್ನು ಮಾಡಿಕೊಂಡು ದೇಶವನ್ನು ಕಟ್ಟಂತ ಕೆಲಸ ಆರ್ಎಸ್ಎಸ್ ಮಾಡ್ತಾರೆ. ಇವತ್ತು ಆರ್ಎಸ್ಎಸ್ ಬಗ್ಗೆ ಟೀಕೆ ಮಾಡಂತ ವ್ಯಕ್ತಿಗಳು ಒಂದು ಕಡೆ ಜೆ ಡಿ ಎಸ್ ಪಾರ್ಟಿ ಬಗ್ಗೆ ಮಾತಾಡಬೇಕಂದ್ರೆ ಅವ್ರು ಪ್ರಧಾನಮಂತ್ರಿ ಮಾಜಿ ಪ್ರಧಾನಮಂತ್ರಿಗಳು ಆರ್ ಎಸ್ ಎಸ್ ಬಗ್ಗೆ ಹೊಗಳ್ತಾರ. ಇವತ್ತು ಅವ್ರ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿಯವರು ಆರ್ ಎಸ್ ಎಸ್ ಬಗ್ಗೆ ಬೈತಾರ. ಒಂದು ಇವತ್ತು ಸಿದ್ದರಾಮಯ್ಯನವರು ಒಂದು ಕಡೆ ಹೇಳ್ತಾರೆ, ಆರ್ ಎಸ್ ಎಸ್ ಕಡೆ ಇವತ್ತು ತಾಲಿಬಾನ್ ಸಂಸ್ಕೃತಿ ಅಂತ ಹೇಳ್ತಾ ಇದಾರ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಈಗ ನಾ ಆಕಸ್ಮಿತವಾಗಿ ಇವತ್ತು ನಾವೆಲ್ಲ ಕಡೆ ತಾಲಿಬಾನ್ದಲ್ಲಿ ನೋಡ್ತಾ ಇದೀವಲ್ಲ, ಕಾಂಗ್ರೆಸ್ ಸರ್ಕಾರಗಿನ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ರೆ ಇವತ್ತು ತಾಲಿಬಾನ್ದಲ್ಲಿ ಏನು ಪರಿಸ್ಥಿತಿ ಆಗ್ತಿತ್ತೋ ಅದೇ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ಕೂಡ ಆಗ್ತಾ ಇತ್ತು. ಇವತ್ತು ಆರ್ ಎಸ್ ಎಸ್ ಸಂಸ್ಕೃತಿ ಇರೋ ಕಾರಣ, ಆರ್ ಎಸ್ ಎಸ್ ಇರೋ ಕಾರಣ, ದೇಶಭಕ್ತಿ ಇರೋ ಕಾರಣ ಇವತ್ತು ನಮ್ಮ ಭಾರತ ಭಾಳ ಸುರಕ್ಷಿತವಾಗಿದೆ. ಆರ್ ಎಸ್ ಎಸ್ ಬಗ್ಗೆ ಮಾತಾಡುವಂಥ ಟೈಮಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಎಸ್ ನೋಡಿದಲ್ಲ, ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.